ಬೋಂಡ್ಲೈನ್ ಕಡೆಯಲ್ಲಿರುವಂತ ಕ್ರೀಡಾಭಿಮಾನಿಗಳು ನಮ್ಮೊಂದಿಗೆ ಸಹಕರಿಸಿ ಸ್ವಲ್ಪ ಮಟ್ಟಿಗೆ ದೂರ ಸವಿದು ಪಂದ್ಯಾಕೂಟವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ ಈ ಋತುವಿನ 7ನೇ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ. ಈ ನಡುವೆ ದ್ವಿತೀಯ ಬಾರಿಗೆ ಸತ ಚೆಂಡು ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ಡಾಟ್ ಬಾಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಆತಿಫ್ನವರಿಗೆ ಸುವರ್ಣ ಅವಕಾಶಗಳು ಕಲ್ಪಿಸಲಾಗ್ತಾ ಇದೆ. ರಿಯಾಸ್ ಎಂಎಂನ ಪರವಾಗಿ ಈ ನಡುವೆ ಉಲ್ಟಾ ಹೊರತಕ್ಕೆ ಪ್ರಯತ್ನ ಸುಲಭ ಕ್ಯಾಚ್ ಕೈ ಜಾರ್ತಾ ಇದೆ. ಆತಿಫ್ ಒಂದೋಟವನ್ನು ಪೂರ್ತಿಗೊಳಿಸಿದ್ರು, ಇದರೊಂದಿಗೆ ಡೈಮಂಡ್ ಸ್ಪೋರ್ಟ್ಸ್ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ನೆರೆದಿರುವ ಕ್ರೀಡಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮೊಗವಿರಾಸ್ ಇಲೆವೆನ್ ಉಲ್ಲಾಲ್ಲ ಇನ್ನಿಂಗ್ಸ್ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ನಿಸ್ಸಾರ್. ಕಳೆದ ದಿನದಲ್ಲಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಂತಹ ತಂಡ ಆಲ್ಫಾ ಸ್ಪೋರ್ಟ್ಸ್ ಈ ದಿನದಲ್ಲಿ ಡೈಮಂಡ್ ಸ್ಪೋರ್ಟ್ಸ್ ತಂಡವನ್ನು ಎದುರಿಸ್ತಾ ಇದೆ. ಸಾಮದ್ಗೆ ಸತ ಚೆಂಡು, ಓಟಗಳು ಬರ್ತಾ ಇಲ್ಲ, ಮಾತ್ರ ಡಾಟ್ ಡೆಲಿವರಿ. ಅದ್ಭುತವಾದ ಬೌಲಿಂಗ್ ಅನ್ನು ಪ್ರದರ್ಶಿಸಿಕೊಳ್ತಾ ಇದ್ದಾರೆ ಪಂದ್ಯ ವಲಯ ಉದ್ದಕ್ಕೂ ಕೂಡ ನಿಸ್ಸಾರ್ ಆಲ್ಫಾ ಸ್ಪೋರ್ಟ್ಸ್ನ ಪರವಾಗಿ. ಈ ನಡುವೆ ಮತ್ತೆ ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಎಂಟ್ರಿ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಎಸೆತಕ್ಕಾಗಿ ನಿಸಾರ್. ಈ ನಡುವೆ ಮತ್ತೆ ಉತ್ತಮವಾದ ಎಸೆತ, ಸುಂದರತೆ ಆಟ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಇಂತಿಹಾಸ್ನ ಪರವಾಗಿ. ಕಳೆದ ದಿನದಲ್ಲಿ ರೋಚಕ ಸೆಮಿಫೈನಲ್ ಹಂತರದಲ್ಲಿ ತನ್ನ ಅದ್ಭುತ ಕ್ಷೇತ್ರ ರಕ್ಷಣೆಯ ಮುಖಾಂತರವಾಗಿ ಒಂದು ಅದ್ಭುತ ಕ್ಯಾಚ್ ಅನ್ನ ಪಡ್ಕೊಂಡಿದ್ರು ಇಮ್ತಿಯಾಸ್. ಆ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿಕೊಂಡು ತಂಡವನ್ನ ಫೈನಲ್ ಹಂತಕ್ಕೆ ಎಂಟ್ರಿ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದೆ ಆ ಒಂದು ಮುಖ್ಯ ಕ್ಯಾಚ್. ಇನ್ನಿಂಗ್ಸ್ ನ ದ್ವಿತೀಯ ಓವರ್ನ ಚಾಲ್ತಿಗಾಗಿ ಎಸ್ತಗಾಕೆ ವಿಭಾಗದಲ್ಲಿ ಆಸ್ಪಾಕ್ ನನ್ನು ಪರಿಚಯಿಸಿಕೊಳ್ತಾ ಇದೆ. ಈ ಪ್ರದೇಶದ 11 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಕೂಡ ಜರಗಲಿಕ್ಕಿದೆ. ಆರಂಭಿಕವಾಗಿ ಪುಷ್ಪರಾಜ್ ಕೋಟ್ಯಾನ್, ಅಶ್ವಿನ್ ಕೋಟ್ಯಾನ್, ಸುಧೀರ್ ಕೋಟ್ಯಾನ್, ವಾಸುದೇವ್, ಮಧು ಕರ್ಕೇರ. ಏ ನಡುವೆ ಭರ್ಜರಿ ಹೊಡೆತದ ಮುಖಾಂತರವಾಗಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾನೆ ಸಮದ್. ಯಶ್ಪಾಲ್ ಪುತ್ರನ್, ಸಂತೋಷ್ ಪುತ್ರನ್, ಅಲ್ಲಿ ಡೈಮಂಡ್ ಸ್ಪೋರ್ಟ್ಸ್ ತಂಡದ ಆಟಗಾರರು ಹಿಂದೆ ಸರಿದ ಪಂದ್ಯ ಕೂಡ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಲೈನ್ ಅಂಪೈರ್ಸ್ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಳ್ಬೇಕಾಗಿದೆ. ಲೈನ್ ಅಂಪೈರ್ಸ್ ಅಲ್ಲಿ ದಾಣಿಗಾರರು ಆದಷ್ಟು ಬೇಗ ಧಾವಿಸಬೇಕಾಗಿದೆ. ಕತ್ತಲಾಗುವ ಮುಂಚೆ ಪಂದ್ಯ ಆಟವನ್ನು ಮುಂದುವರಿಸಬೇಕಾಗಿದೆ. ಆ ಮೂಲಕವಾಗಿ ಆದಷ್ಟು ಬೇಗ ಆಟಗಾರರನ್ನು ಕಳಿಸಿಕೊಡ್ಬೇಕಾಗಿ ಡೈಮಂಡ್ ಸ್ಪೋರ್ಟ್ಸ್. ಅದೇ ರೀತಿ ಬ್ರಿಜೇಶ್ ಪುತ್ರನ್, ನಸೀರ್ ಸ್ಪೋರ್ಟಿಂಗ್ ಉಲ್ಲಾಲ್, ಮನ್ಸೂರ್ ಮುಖಚೇರಿ, ಅದೇ ರೀತಿ ಇಕ್ಬಾಲ್ ಉಲ್ಲಾಲ್ ಸ್ಪೋರ್ಟಿಂಗ್. ನಡುವೆ ಓವರ್ ಎಚ್ಎನ್ಎಂ ಸೂಚನೆ ಬರ್ತಾ ಇದೆ. ಇತರ ಕಾತಿಗೆ ಜಮಾವಣೆ. ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕಾಗಿ ಆಗಮಿಸಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮೊಗವಿರಾಸ್ ಇಲೆವೆನ್ ಉಲ್ಲಾಲ್ ಇದರ ಪರವಾಗಿ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು, ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ.
ಅಲ್ಲಿ ರಾಣಿಗಾರು ಆದಷ್ಟು ಬೇಗ ಧಾವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವೆ. ಈ ನಡುವೆ ಮತ್ತೆ ಉತ್ತಮವಾದ ಎಸೆತ ತನ್ಮೂಲಕವಾಗಿ ಮಿಂಚಿನ ಓಟದೊಂದಿಗೆ ಒಂದೋಟವನ್ನು ಪೂರ್ತಿಗೊಳಿಸಿದ್ರು. ಮೋಗವೀರ ಎಲೆವೆನ್ ಆಯೋಜಿಸಿಕೊಂಡಿರತಕ್ಕಂಥ ಎರಡು ಬಾರಿಯ ಪಂದ್ಯಕೂಟ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗರೆ ಇವರ ಸ್ಮರಣಾರ್ಥವಾಗಿ ಎರಡನೇ ಬಾರಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಂತ ತಂಡ ಅಲ್ಫಾ ಸ್ಪೋರ್ಟ್ಸ್ ಲಾಲ. ಹದಿಮೂರರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ಅಲ್ಫಾ ಸ್ಪೋರ್ಟ್ಸ್. ಆರಂಭಿಕ ಎಸೆತ ಸುಂದರತೆ ಆಟ ಮಿಂಚಿನ ಓಟದೊಂದಿಗೆ ಮುಂದೋಟದ ಸೇರ್ಪಡೆ ಆಗ್ತಾ ಇದೆ. ಇಮ್ತಿಯಾಜ್ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಅಲ್ಫಾ ಸ್ಪೋರ್ಟ್ಸ್ ಖಾತೆ ಆರಂಭ. 11 ಎಸೆತ ಜಯಕ್ಕಾಗಿ 12 ಗುರಿ. 11 ಬಾಲ್ 12 ರನ್ಸ್. ಸುಹೈಲ್
ನೇಸಾರ್ಗೆಸತ ಚೆಂಡು ಚುರುಕಿನ ಗೂಟ ರಕ್ಷಕ ಸ್ಟಂಪ್ ಔಟ್ ಮುಖಾಂತರವಾಗಿ ನೇಸಾರ್ ವಿಕೆಟ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ ಈ ಋತುವಿನ ಏಳನೇ ಚಾಂಪಿಯನ್ ಪಟ್ಟಕ್ಕಾಗಿ ಎರಡು ತಂಡಗಳು ತನ್ನ ಸೆಣಸಾಟವನ್ನು ನಡೆಸಿಕೊಳ್ತಾ ಇದೆ ಆಲ್ಫಾ ಸ್ಪೋರ್ಟ್ಸ್ ವಿರುದ್ಧವಾಗಿ ಡೈಮಂಡ್ ಸ್ಪೋರ್ಟ್ಸ್ ತಂಡಗಳ ಮಧ್ಯೆ ಕಳೆದ ಬಾರಿಯ ಮೊಗವೀರ ಇಲೆವೆನ್ಸ್ ಆಯೋಜಿಸಿದಂತಹ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಬೆಂಗರೆ ಇವರ ಸ್ಮರಣಾರ್ಥವಾಗಿ ಆರಂಭಿಕ ಪಂದ್ಯಕೂಟದಲ್ಲಿ ಫೈನಲ್ ಎಂಟ್ರಿ ಕೊಟ್ಟಂತ ತಂಡ ಆಲ್ಫಾ ಸ್ಪೋರ್ಟ್ಸ್ ಮತ್ತೆ ದ್ವಿತೀಯ ಬಾರಿಗೆ ಅದೇ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಚುರುಕಿನ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಹೊಸದಾನಿಗೆ ತೋಹ ತಂಡದ ಒಟ್ಟು ಮೊತ್ತ ಮೂರು ಬಹಳಷ್ಟು ಪ್ರೇಕ್ಷಕರು ಮೈದಾನದಲ್ಲಿ ಪಂದ್ಯಾಕೂಟವನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ರೆ ನಮ್ಮ ಎರಡು ದಿವಸಗಳ ಕಾಲ ಎಂ ನೈನ್ ಸ್ಪೋರ್ಟ್ಸ್ ಮುಖಾಂತರವಾಗಿ ಬಹಳಷ್ಟು ಮಂದಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ನಡುವೆ ಮತ್ತೆ ಸುಂದರತೆ ಆಟ ಒಂದು ಓಟವನ್ನು ಪೂರ್ತಿಗೊಳಿಸಿದ್ರು ಸದ್ಯ ಉತ್ತಮವಾದ ಚೇತ್ರ ರಕ್ಷಣೆ ಕಳೆದ ದಿನದಲ್ಲಿ ಎಂ ನೈನ್ ಸ್ಪೋರ್ಟ್ಸ್ ಮುಖಾಂತರವಾಗಿ ಯೂಟ್ಯೂಬ್ ನಲ್ಲಿ 18,845 ಪ್ರೇಕ್ಷಕರು ಪಂದ್ಯಾಕೂಟವನ್ನ ವೀಕ್ಷಿಸಿದ್ದಾರೆ ಈ ದಿನದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಪಂದ್ಯಾಕೂಟವನ್ನ ವೀಕ್ಷಿಸ್ತಾ ಇದ್ದಾರೆ ಈ ಪ್ರದೇಶದ ಬಹಳಷ್ಟು ಮಂದಿಯ ವಿದೇಶದಲ್ಲಿದ್ದರೂ ಕೂಡ ಉಲ್ಲಾಲದ ಒಂದು ಪಂದ್ಯಾಕೂಟವನ್ನ ವೀಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಮೊಗವಿರಾಸ್ ಇಲೆವೆನ್ ಉಲ್ಲಾಲ ಈ ನಡುವೆ ಊರೆ ಚೆನ್ನೆಂಬ ಸೂಚನೆ ಬರ್ತಾ ಇದೆ ಇತರ ಖಾತೆಗೆ ಜಮಾವಣೆ ಆರಂಭಿಕ ಓವರ್ ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ 13ರ ಟಾರ್ಗೆಟ್ ಪಡೆದ ತಂಡ ಜಯಕ್ಕಾಗಿ 8 ಓಟದ ಅವಶ್ಯಕತೆ 8 ball 8 runs required for ಆಲ್ಫಾ ಸ್ಪೋರ್ಟ್ಸ್ ಈ ನಡುವೆ ಮತ್ತೆ ಬಿರುಸಿನ ಹೊಡೆತಕ್ಕೆ ಪ್ರಯತ್ನ ಈ ಹಂತದಲ್ಲಿ ರನ್ ಔಟ್ ಕಬಲಿ ಆಗ್ತಾ ಇದ್ದಾನೆ ಇಮ್ತಿಯಾಸ್ ಅದೃಷ್ಟದ ಆಟ ಕ್ರಿಕೆಟ್ ನಲ್ಲಿ ಬಹಳಷ್ಟು ಯಶಸ್ ಅನ್ನ ಕಂಡುಕೊಳ್ಳುವಂತ ಆಟಗಾರರು ರನ್ ಔಟ್ಗೆ ದುರಾದೃಷ್ಟವನ್ನ ಒದಗಿಸಿಕೊಡ್ತಾ ಇದ್ದಾರೆ ಈ ಹಂತದಲ್ಲಿ ಇಮ್ತಿಯಾಸ್ ಪೆವಿಲಿಯನ್ ಕಡೆಗೆ ವಾಪಸ್ ಅಂತಿಮ 7 ಎಸೆತ ಜಯಕ್ಕಾಗಿ 8 ಓಟದ ಅವಶ್ಯಕತೆ ಬ್ಯಾಟ್ಸ್ಮನ್ ಈ ನಡುವೆ ಮತ್ತೆ ಉತ್ತಮವಾದ ಎಸೆತ ಸುಂದರತೆ ಆಡಿದ ಮುಖಾಂತರವಾಗಿ ತೋಹ ದ್ವಿತೀಯ ರನ್ಗಾಗಿ ಪ್ರಯತ್ನ ಪ್ಯಾನ್ ಮೂಲಕವಾಗಿ ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮುಖಾಂತರವಾಗಿ 2 ಓಟದ ಸೇರ್ಪಡೆ ಆಗ್ತಾ ಇದೆ ಹೊಸದಾನಿಗೆ ದರ್ವೀಸ್ 2 ಓಟವನ್ನು ಪೂರ್ತಿಗೊಳಿಸುವ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ ಜಯಕ್ಕಾಗಿ ಚಾಂಪಿಯನ್ ಪಟ್ಟಕ್ಕಾಗಿ 6 ಎಸೆತ 6 ಓಟದ ಅವಶ್ಯಕತೆ ಈ ಒಂದು 2 ದಿವಸಗಳ ಪಂದ್ಯಾಕೂಟಕ್ಕೆ ಮಹತ್ವದ ಸಹಕಾರವನ್ನು ಕೊಟ್ಟು ಸಹಕರಿಸಿಕೊಂಡಿರತಕ್ಕಂತ ದಿವಂಗತ ಸರೋಜಿನಿ ಪುಂಡಲಿಕ ಕರ್ಕೇರ ಇವರ ಸುಪುತ್ರರಾಗಿರತಕ್ಕಂತ ಮೋಹನ್ ಬೆಂಗರೆ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಪಂದ್ಯಾಕೂಟದ ಯಶಸ್ವಿಗೆ ಸಹಕರಿಸಿಕೊಂಡಿರತಕ್ಕಂತ ಎಲ್ಲ ನಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಪಂದ್ಯಾಕೂಟದಕ್ಕೂ ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟಂತಹ ಎಲ್ಲಾ ತೀರ್ಪುಗಾರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ 2 ದಿವಸಗಳ ಕಾಲ
ನಮ್ಮ ಜೊತೆ ಉತ್ತಮವಾದ ಸ್ಕೋರರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಕೊಟ್ಟಿರತಕ್ಕಂತ ಅನಿಲ್ ಎಮ್ಮಕೆರೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ ಸುಂದರತೆಯ ಓರೆಚನೆ ಎಂಬ ಸೂಚನೆ ಬರ್ತಾ ಇದೆ ತರ ಕಾತಿಗೆ ಸೇರ್ಪಡೆ ಆರ್ವಿಎಸ್ಎತ ಐದು ಓಟದ ಅವಶ್ಯಕತೆ ಚಾಂಪಿಯನ್ ಪಟ್ಟಕ್ಕಾಗಿ ಕದನವನ್ನು ನಡೆಸಿಕೊಳ್ತಾ ಇದೆ ಉಲ್ಲಾಲದ ಸಿ ಮೈದಾನ ಅಂತಿಮ ಆರು ಚೆಂಡು ಜಯಕ್ಕಾಗಿ ಐದು ಓಟದ ಅವಶ್ಯಕತೆ ನಡುವೆ ಮತ್ತೆ ಸುಂದರತೆ ಆಟ ಒಂದೋಟನ ಪೂರ್ತಿ ಗಳಿಸಿದ್ರು ಒಂದೋಟದ ಸೇರ್ಪಡೆ ಆಗ್ತಾ ಇದೆ ಐದು ಎಸೆತ ನಾಲ್ಕು ಓಟದ ಅವಶ್ಯಕತೆ ಉಲ್ಲಾಲ ಕಂಡಂತಹ ಮೂರು ಸಂಸ್ಥೆಗಳು ಮಾರುತಿ ಕ್ರಿಕೆಟರ್ಸ್ ಬ್ರದರ್ಸ್ ಉಲ್ಲಾಲ ಮೊಗವೀರ ಇಲೆವೆನ್ ಇವರ ಒಗ್ಗಟ್ಟಿನಲ್ಲಿ ಈ ಒಂದು ಪಂದ್ಯ ಕೂಡ ಯಶಸ್ವಿನ ಕಡೆಗೆ ಸಾಗ್ತಾ ಇದೆ ಈ ನಡುವೆ ಮತ್ತೆ ಉತ್ತಮವಾದ ಎಸೆತ ತನ್ನ ಮೂಲಕವಾಗಿ ಒಂದೋಟವನ್ನು ಪೂರ್ತಿ ಗಳಿಸಿದ್ರು ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಹತ್ತಕ್ಕೆ ತಲುಪ್ತಾ ಇದೆ ಒಂದಷ್ಟು ಆಟಗಾರರಿಗೆ ಸುವರ್ಣಾವಕಾಶವನ್ನ ಕಲ್ಪಿಸಿದ್ರು ಮಂಗಳೂರು ವಿಭಾಗದ ಎನ್ಎಂ ತಂಡದ ರಿಯಾಸ್ ಬಾಶಿತ್ರ ಅವರಿಗೆ ಆರಂಭಿಕವಾಗಿ 1000 ರೂಪಾಯಿ ನಗದನ್ನು ಕೊಟ್ಟರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ ಈ ನಡುವೆ ಓರೆ ಚೆನ್ನಮ್ಮ ಸೂಚನೆ ಬರ್ತಾ ಇದೆ 1+1 ಎರಡು ಓಟದ ಸೂಪರ್ ಆಗ್ತಾ ಇದೆ ಪಂದ್ಯ ಸಮಬಲಗೊಳ್ತಾ ಇದೆ ಡೈಮಂಡ್ ಸ್ಪೋರ್ಟ್ಸ್ ನ ವಿರುದ್ಧವಾಗಿ ಆಲ್ಫಾ ಸ್ಪೋರ್ಟ್ಸ್ ಆರಂಭಿಕ ದಿನದಲ್ಲೇ ಫೈನಲ್ ಗೆ ಪ್ರವೇಶವನ್ನ ಪಡೆಕೊಂಡಿದ್ದ ತಂಡ ಇದೀಗ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಈ ನಡುವೆ ಆಲ್ಫಾ ಸ್ಪೋರ್ಟ್ಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಆಲ್ಫಾ ಸ್ಪೋರ್ಟ್ಸ್ ಅದೇ ರೀತಿ ಡೈಮಂಡ್ ಸ್ಪೋರ್ಟ್ಸ್ ತಂಡಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ದಿನದ 12:30ಕ್ಕೆ ಆರಂಭವನ್ನ ಕಂಡುಕೊಂಡಂತ ಡೈಮಂಡ್ ಸ್ಪೋರ್ಟ್ಸಿನ ಪಂದ್ಯಕೂಟ ಸತತವಾಗಿ ಆಡಿದ್ರು ಇದಕ್ಕೆ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಪಂದ್ಯಕೂಟದ ಯಶಸ್ವಿಗೆ ತಮ್ಮ ಮಹತ್ವದ ಸಹಕಾರ ತಮ್ಮ ಆಟದಿಂದ ಬಂದಿದೆ ಆ ಮೂಲಕವಾಗಿ ಪ್ರಮುಖವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ ಅದೇ ರೀತಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ